ಅವಂತ ಈಗ ವಾಪಸ್ ಬಂದಿದ್ದಾನೆ ಅವನು ನಿನ್ನ ಗಂಡ ಅವನನ್ನ ಮತ್ತೆ ಹೋಗೋದಕ್ಕೆ ನೀನು ಬಿಡಬೇಡ ಗಂಡನ ಮನಸನ್ನ ಬದಲಾಯಿಸೋದಕ್ಕೆ ಸಾಧ್ಯ ಇರೋದು ಹೆಂಡತಿಗೆ ಮಾತ್ರ ಆ ಶಕ್ತಿ ನಿನ್ನಲ್ಲಿದೆ ಇಲ್ಲ ಸುಜಾತಮ್ಮ ಅದು ಏನೇ ಆದರೂ ಡಿವೋರ್ಸ್ ಪೇಪರ್ ಗೆ ನಾನು ಸೈನ್ ಮಾಡಲ್ಲ ಅಂತ ಮಾತ್ರ ಹೇಳಲ್ಲ ಅವರು ಡಿವೋರ್ಸ್ ಕೇಳಿದ್ದಾರೆ ನಾನು ಕೊಡ್ತಾ ಇದೀನಿ ಡಿವೋರ್ಸ್ ಆಗ್ಬಿಡ್ಲಿ ನಿನಗೆ ತಲೆ ಕೆಟ್ಟಿದ್ಯಾ ವೈಶು ಅಲ್ಲ ಡಿವೋರ್ಸ್ ಅಂತ ಏನು ಮಕ್ಕಳಾಟ ಅನ್ಕೊಂಡಿದ್ಯಾ ಅವನು ಕೇಳಿದ್ನಂತೆ ಇವಳು ಕೊಟ್ಬಿಡ್ತಾಳಂತೆ ಅವಳು ಚೇಡಿಸ್ ತರ ಆಡ್ಬೇಡ ನೋಡು ವೈಷ್ಣವಿ ನೀನು ಶಮನ್ ಡಿವೋರ್ಸ್ ಮಾಡ್ಕೊಂಡ್ರೆ ಶಮಂತ್ ಜೊತೆಗೆ ನೀನು ಮನೆ ಮನೆಯವರು ಎಲ್ಲರನ್ನೂ ಬಿಟ್ಟು ಹೋಗ್ಬೇಕಾಗತ್ತೆ ಶಮಂತ್ ಯಾವಾಗ ನನ್ನ ಜೊತೆ ಇದ್ರು ಬಿಟ್ಟು ಹೋಗೋದಕ್ಕೆ ಇನ್ನು ಈ ಮನೆಯವರು ಇವ್ರಿಗೆ ನಾನು ಇಲ್ಲಿರೋದೇ ಒಂದು ದೊಡ್ಡ ಪ್ರಾಬ್ಲಮ್ ನಾನು ಮನೆಯಿಂದ ಆಚೆ ಹೋದ್ರೆ ನಿಮಗೆಲ್ಲ ಖುಷಿನೇ ಅಲ್ವಾ ವೈಷ್ಣವಿ ಈ ಮನೇಲಿ ಎಲ್ಲರೂ ನಿನ್ನನ್ನು ಎಷ್ಟು ಹಚ್ಕೊಂಡಿದ್ದಾರೆ ಅಂತ ಗೊತ್ತಿದ್ಮೇಲೂ ನೀನು ಹೀಗೆ ಮಾತಾಡ್ತಾ ಇದೀಯಾ ನೋಡು ನೀನು ಈ ಮನೇಲಿರೋದು ನಮ್ಮೆಲ್ರಿಗೂ ಇಷ್ಟಾನೆ ಎಲ್ರಿಗೂ ಅಂದರೆ ಅದರಲ್ಲಿ ನೀವು ಬಂದ್ರೆ ಸುಜಾತಮ್ಮ ಅಲ್ಲ ಯಾವಾಗಲೂ ನನ್ನಿಂದಾನೇ ನಿಮ್ಮ ಮಗ ಸೊಸೆ ನೆಮ್ಮದಿ ಆಗಿಲ್ಲ ಅಂತ ಹೇಳ್ತಿರ್ತೀರ ಇವಾಗ ನಾನ್ ಮನೆಯಿಂದ ಆಚೆ ಹೋದ್ರೆ ಅವರಿಬ್ರು ಚೆನ್ನಾಗಿರ್ತಾರೇನೋ ಅಲ್ವಾ ನೀವ್ ಮಾಡಿರೋ ನಿರ್ಧಾರ ಸರಿನಾ ಅಣ್ಣ ಎಲ್ಲ ಸರಿ ತಪ್ಪು ಬೇರೆ ಇರುತ್ತೆ ಸ್ಪಂದನ ನನಗೇನ್ ಸರಿ ಅನ್ಸುತ್ತೋ ಅದನ್ನೇ ನಾನು ಮಾಡಿರೋದು ವೈಷ್ಣವಿನ ಈ ಮದ್ವೆ ಅನ್ನೋ ಬಂಧನದಲ್ಲಿ ಕಟ್ ಹಾಕೋದಕ್ಕೆ ಇಷ್ಟ ಇಲ್ಲ ಅದಕ್ಕೆ ಅವಳನ್ನ ಬಿಡುಗಡೆ ಮಾಡ್ತಾ ಇದ್ದೀನಿ ಆದ್ರೆ ಅವ್ರ ಬಂಧ ಸಂಬಂಧ ಈ ಮನೆಯವ್ರ ಜೊತೆ ಎಷ್ಟು ಸ್ಟ್ರಾಂಗ್ ಆಗಿದೆ ಅಂತ ನಿಮಗೆ ಗೊತ್ತಾ ಅಣ್ಣ ಕಳೆದ ಒಂದು ವರ್ಷದಲ್ಲಿ ಏನೆಲ್ಲ ಬದಲಾವಣೆಗಳಾಗಿದಾವ ಗೊತ್ತಾ ಇಲ್ಲ ಸ್ಪಂದನ ನನಗದು ಗೊತ್ತಾಗೋದು ಬೇಡ ಅವಳಿಗೆ ಈ ಮನೆಯಲ್ಲಿರೋ ಅನಿವಾರ್ಯತೆ ಏನಿತ್ತು ಅನ್ನೋದು ನಾನು ಗೆಸ್ ಮಾಡೋದಕ್ಕಾಗೋದಿಲ್ಲ ಅವಳು ನನ್ನ ಹೆಂಡತಿಯಾಗಿ ಮನೆಯಲ್ಲಿ ಇದ್ಲು ಅಂದರೆ ಅದನ್ನು ನಾನು ನಂಬೋದಿಲ್ಲ ನೀವು ನಂಬಲ್ಲ ಅಂದ ತಕ್ಷಣ ಸತ್ಯ ಸುಳ್ಳಾಗಲ್ಲ ಅಣ್ಣ ಸತ್ಯಕ್ಕೆ ಯಾವತ್ತಿದ್ರೂ ಒಂದೇ ಮುಖ ಈ ಮನೆಯಲ್ಲಿ ಎಲ್ರಿಗೂ ವೈಶು ಅಕ್ಕ ಅಂದರೆ ಎಷ್ಟಿಷ್ಟ ಅಂತ ಗೊತ್ತಾ ಇದು ನೀವು ಅವ್ರಿಗೆ ಕೊಟ್ಟಿರೋ ಫ್ಯಾಮಿಲಿ ವೈಶಾಲಿ ಅಮ್ಮ ಅಂತೂ ನಿಮ್ಮನ್ನ ವೈಶು ಅಕ್ಕನಲ್ಲೇ ಕಾಣ್ತಾ ಇದ್ರು ಈಗ ನೀವು ಇದೆಲ್ಲ ಬೇಡ ಅಂತಂದ್ರೆ ಈ ಬ್ಯೂಟಿಫುಲ್ ಫ್ಯಾಮಿಲಿ ಮುರಿದು ಹೋಗುತ್ತೆ ಎಷ್ಟು ದಿನ ಈ ನಾಟಕದ ಜೀವನಕ್ಕೆ ಜೀವ ಇರೋದಕ್ಕೆ ಸಾಧ್ಯ ಸ್ಪಂದನ ಒಂದಲ್ಲ ಒಂದಿನ ಇದಕ್ಕೆ ತೆರೆ ಬೀಳಲೇಬೇಕಲ್ವ ಅದು ಇವತ್ತೇ ಬೀಳಿಬಿಡು ಹಾಗಿದ್ರೆ ವೈಶಾಲಿ ಅಮ್ಮನ ಗತಿ ಏನು ವೈಶು ಅಕ್ಕ ಬೇಡ ಸರಿ ಅವ್ರಿಗೆ ಡಿವೋರ್ಸ್ ಕೊಡ್ತೀರಾ ಆದ್ರೆ ವೈಶಾಲಿ ಅಮ್ಮಂಗ್ ಡಿವೋರ್ಸ್ ಕೊಡಕ್ಕಾಗುತ್ತಾ ವೈಶಾಲಿ ಅಮ್ಮನ್ಗೆ ನೀವು ಒಬ್ಬರೇ ಪ್ರಪಂಚ ಅಣ್ಣ ವಿಕ್ರಾಂತ್ ಸರ್ ಅವ್ರನ್ನ ಚೆನ್ನಾಗೇ ನೋಡ್ಕೋತಾರೆ ಅದ್ರಲ್ಲಿ ಅನುಮಾನನೇ ಇಲ್ಲ ಆದ್ರೆ ಯಾರು ನಿಮ್ ಜಾಗನ ತುಂಬಿಸಕ್ ಆಗಲ್ಲ ಅಲ್ವಾ ತಾಯಿಗೆ ಈ ವಯಸ್ಸಲ್ಲಿ ನೋವು ಕೊಡೋದ್ ಸರಿನಾ ಸ್ಪಂದನ ಇದು ನನ್ನ ಅಮ್ಮನ ಸಂಬಂಧದ ವಿಷಯ ಅಲ್ಲ ನಂದು ಮತ್ತು ವೈಷ್ಣವಿದು ನಾನು ಈ ಮನೆ ಬಿಟ್ಟು ಹೋಗೋದಕ್ಕೆ ಏನ್ ಕಾರಣ ಅಂತ ಸ್ಪಷ್ಟವಾಗಿ ಹೇಳಿದ್ದೀನಿ ಆದ್ರೂ ನೀನ್ ಯಾಕೆ ಅಮ್ಮನ ಇದ್ರ ಮಧ್ಯ ತರ್ತಿದ್ಯಾ ಅಂತ ನನಗೆ ಅರ್ಥ ಆಗ್ಲಿಲ್ಲ ಯಾಕೆ ಅಂದ್ರೆ ಇಲ್ಲಿ ನರಳ್ತಾ ಇರೋರು ನಿಮ್ಮ ಅಮ್ಮ ಅದಕ್ಕೆ ಅಮ್ಮನಿಗೆ ನಾನು ಏನು ಅಂತ ಗೊತ್ತು ಆದ್ರೆ ನಾನು ಇಲ್ಲಿಗೆ ಬಂದಿರೋ ಉದ್ದೇಶ ವೈಷ್ಣವಿಗೆ ಈ ಮದುವೆಯಿಂದ ಬಿಡುಗಡೆ ಕೊಡಬೇಕು ಅಂತ ಆ ಕೆಲಸ ಮುಗಿತಾ ಇರೋ ಹಾಗೆ ನಾನು ಇಲ್ಲಿಂದ ಹೊರಡ್ತೀನಿ ಸರಿ ನಿಮ್ಮ ಉದ್ದೇಶ ಇದೇ ಆಗಿದ್ರೆ ವೈಶು ಅಕ್ಕನ ಹತ್ರ ಮಾತಾಡಿದ್ರ ಇಲ್ಲ ಬಟ್ ಮಾತಾಡ್ತೀನಿ ಮಾತಾಡಲೇಬೇಕು
ಯಾವಾಗ್ರ ಡಿಸಿಷನ್ ಅಲ್ಲ ಅಲ್ವಾ? ನೀವ್ ಇದನ್ನ ಅವ್ರ ಹತ್ರ ಮಾತಾಡಿ ಡಿಸೈಡ್ ಮಾಡ್ಬೇಕಾಗಿತ್ತು. ಅವಳಿಗೆ ಏನ್ ಬೇಕು ಅಂತ ನನಗೆ ಗೊತ್ತಲ್ಲ, ಅದಕ್ಕೆ ನಾನೇ ಫಸ್ಟ್ ಡಿವೋರ್ಸ್ ಅನೌನ್ಸ್ ಮಾಡಿದ್ದು. ಒಂದು ವರ್ಷದ ಹಿಂದೆ ಹಾಗಲಕಾಯಿ ಇಷ್ಟ ಅಂದ್ರು ಅಂತ ಈಗ ಅದನ್ನ ಕೊಡಕ್ ಹೋಗ್ತಾ ಇದ್ದೀರಾ? ಇದರಿಂದ ಎಷ್ಟು ಜನರ ಮನಸ್ಸು ಕಹಿ ಆಗುತ್ತೆ ಅಂತ ಗೊತ್ತಾಣ? ನಿನ್ಗೆ ಈ ಮನೆ ಬಗ್ಗೆ ಎಷ್ಟು ಕೇರ್ ಇದೆ ಅಲ್ಲ ಸ್ಪಂದನ, ನಿಜಕ್ಕೂ ವಿಕ್ಕಿ ನಿನ್ ಮದ್ವೆ ಆಗೋದಕ್ಕೆ ತುಂಬಾ ಪುಣ್ಯ ಮಾಡಿದ್ದ. ನೋಡಿದ್ರ ಎಲ್ರಿಗೂ ನಾವ್ ತೋರ್ಸೋ ಮುಖಗಳಷ್ಟೇ ಕಾಣೋದು, ಒಳಗಿನ ಮನ್ಸು ಕಾಣಲ್ಲ. ಈಗ ನಿಮ್ಗೆ ವಿಕ್ರಾಂತ್ ಸರ್ ಮತ್ತೆ ವೈಶು ಅಕ್ಕನ ಮನ್ಸು ಕಾಣಿಸ್ತಿಲ್ವಲ್ಲ, ಹಾಗೆ ಅಂದ್ರೆ ಅರ್ಥ ಆಗಿಲ್ಲ. ಶಮಂತಣ್ಣ, ನೀವ್ ಅನ್ಕೊಂಡಿರೋಷ್ಟು ನಾನು ಒಳ್ಳೆವಳಲ್ಲ. ಇನ್ಫ್ಯಾಕ್ಟ್ ನನ್ನ ವಿಕ್ರಾಂತ್ ಸರ್ ಮದ್ವೆ ಮದ್ವೆನೆ ಅಲ್ಲ, ಒಂದ್ ಡೀಲ್ ಅಷ್ಟೇ. ನೀವ್ ನೋಡಿದ್ರೆ ಸುಮ್ ಸುಮ್ನೆ ನನ್ನ ಹೊಗಳ್ತಾ ಇದ್ದೀರಾ. ಡೀಲ ಹಾಗಾದ್ರೆ ನನಗಾಗಿದ್ದೆ ನಿನಗೂ ಆಯ್ತಾ? ಇಲ್ಲ ಶಮಂತಣ್ಣ, ನಿಮಗೆ ಮದ್ವೆ ಆದ್ಮೇಲೆ ವೈಶು ಅಕ್ಕನ್ಗೆ ಈ ಮದ್ವೆ ಇಷ್ಟ ಇಲ್ಲ ಅಂತ ಗೊತ್ತಾಯ್ತು. ಆದ್ರೆ ನಮ್ಮಿಬ್ರಿಗೂ ಮದ್ವೆಗಿಂತ ಮುಂಚೆನೆ ಈ ಮದ್ವೆ ಬೇಡ ಅನ್ನೋ ಕ್ಲಾರಿಟಿ ಇತ್ತು. ರಿಯಲಿ? ಎಲ್ಲ ಗೊತ್ತಿದ್ದು ಮದ್ವೆ ಆಗುವಂತ ಅನಿವಾರ್ಯತೆ ನಿಮ್ಗೇನ್ ಬಂದಿತ್ತು? ನನ್ಗೊಂದ್ ಮಾತು ಕೊಡ್ತೀಯ ವಿಕ್ರಾಂತ್, ನನ್ನ ಮಗಳು ಜವಾಬ್ದಾರಿನ ನೀನೇ ಸಂಪೂರ್ಣ ತಗೋತೀನಿ ಅಂತ? ಸರ್, ಸ್ಪಂದನ ಜವಾಬ್ದಾರಿ ನಂದು, ಇದು ವಿಕ್ರಾಂತ್ ಕೊಡ್ತಿರೋ ಮಾತು. ನಿನ್ ವಿತಂಡವಾದಕ್ಕೆ ನನ್ನ ಹತ್ರ ಉತ್ತರ ಇಲ್ಲ ವೈಷ್ಣವಿ. ಆದ್ರೆ ನೀನು ಶಮಂತ್ ಮತ್ತೆ ಒಂದಾಗ್ಬೇಕು ಅನ್ನೋದು ನಮ್ಮೆಲ್ಲರ ಆಸೆ. ಆದ್ರೆ ಆ ಆಸೆ ಶಮಂತ್ಗಿಲ್ವಲ್ಲ ಸುಜಾತಮ್ಮ. ಮದ್ವೆ ಆದ ಒಂದೇ ದಿನಕ್ಕೆ ನನ್ನನ್ನ ಬಿಟ್ಟು ಹೋದ್ರು, ಇವಾಗ ವಾಪಸ್ ಬಂದು ಡಿವೋರ್ಸ್ ಕೇಳ್ತಾ ಇದ್ದಾರೆ. ಎಲ್ಲದಕ್ಕೂ ನಾನೇ ಕಾರಣ ಅಂತಾನು ಹೇಳ್ತಾ ಇದ್ದಾರೆ. ಗಾಯದ ಮೇಲೆ ಬರೆ ಎಳಿಯೋದು ಅಂದ್ರೆ ಇದೆ ಅಲ್ಲ ವೈಶು ಅವರೇ, ನಿಮ್ಗೆ ಮದ್ವೆ ಇಷ್ಟ ಇಲ್ಲ ಅಂತ ತಾನೆ ಶಮಂತಣ್ಣ ಡೈವರ್ಸ್ ಕೊಡ್ತೀನಿ ಅಂತ ಹೇಳಿದ್ದು. ನಿಮ್ಗೆ ಈ ಮದ್ವೆ ಇಷ್ಟ ಇದೆ ಅಂತ ಹೇಳಿ ಮೋಸ್ಟ್ಲಿ ನಿರ್ಧಾರ ಚೇಂಜ್ ಆದ್ರೂ ಆಗ್ಬೋದು. ಅಂದ್ರೆ ಏನು, ನಾನು ಅವ್ರ ಕಾಲಿಗೆ ಬಿದ್ದು ಬೇಡ್ಕೋಬೇಕಾ ಅಥವಾ ನನಗ್ ಡಿವೋರ್ಸ್ ಕೊಡ್ಬೇಡಿ ಅಂತ ಗೋಳಾಡ್ಕೋಬೇಕಾ? ನಿಮ್ಗೆ ಯಾರಿಗಾದ್ರೂ ನನ್ನಿಂದ ಅಂತ ಎಕ್ಸ್ಪೆಕ್ಟೇಷನ್ ಇದ್ರೆ ದಯವಿಟ್ಟು ಇಲ್ಲಿಂದ ಹೊರಟು ಹೋಗಿ. ನಮಗೂ ಸ್ವಾಭಿಮಾನ ಇದೆ. ಹಾಗಲ್ಲ ವೈಶೋಕ, ಶಮಂತಣ್ಣ ಇಲ್ಲೇ ಇರೋ ತರ ಮಾಡಿ ಅಂತ ಕೇಳ್ಕೊತಾ ಇದೀವಿ. ಆ ಜವಾಬ್ದಾರಿನ ನನ್ನ ಹೆಗಲ ಮೇಲೆ ಹಾಕ್ತಾ ಇದೆಯಾ ಗೌರವ್? ಅಲ್ಲ, ನಿಮ್ಮೆಲ್ರಿಗೂ ಅಷ್ಟಕ್ಕೂ ಶಮಂತ್ ಇದೇ ಮನೇಲಿ ಉಳ್ಕೋಬೇಕು ಅಂತಿದ್ರೆ ಹೋಗಿ ಸ್ಪಂದನ ಹತ್ರ ಮಾತಾಡಿ. ಅವಳು ತಾನೆ ಶಮಂತ್ನ ಈ ಮನೆಗೆ ವಾಪಸ್ ಕರ್ಕೊಂಡು ಬಂದವಳು. ಅವಳು ಹೋಗಿ ಮಾತಾಡಿದ್ರೆ ಅವ್ರ ಮನ್ಸು ಬದಲಾಯಿಸಿ ಇಲ್ಲೇ ಉಳಿಬಹುದೋ ಏನು? ಸರಿ ವೈಷ್ಣವಿ, ನಿನಗೇನ್ ಬೇಕಾಗಿದೆ ಹೇಳು. ನನಗೇನ್ ಬೇಕು ಅನ್ನೋದನ್ನ ನಾನು ಹೇಳೋದು ಇಲ್ಲ, ಅದನ್ನ ಹೇಳಿದ್ರೆ ನಿಮ್ ಕೈಯಿಂದ ಅದನ್ನ ನಡ್ಸ್ಕೊಡಕ್ಕೂ ಆಗಲ್ಲ. ವೈಶು, ನಿನಗೆ ಶಮಂತ್ ಬಂದಿದ್ದಕ್ಕೆ ಒಂದ್ ಚೂರಾದ್ರೂ ಖುಷಿ ಇಲ್ವಾ? ನೋಡು, ನಿನಗೆ ವಿಕ್ಕಿ ಬಗ್ಗೆ ಏನಾದರೂ ಫೀಲಿಂಗ್ಸ್ ಇದ್ರೆ ಇಲ್ಲಿಗೆ ಬಿಟ್ಬಿಡು. ಅವನು ಅವನ ಲೈಫಲ್ಲಿ ಮೂವ್ ಆನ್ ಆಗೋಗಿದ್ದಾನೆ, ನೀನು ಆಗೋದು ಒಳ್ಳೇದು. ಪ್ಲೀಸ್ ವಿಕ್ಕಿ ಬಗ್ಗೆ ನನ್ನ ಹತ್ರ ಮಾತಾಡಬೇಡಿ. ಅವನ ಲೈಫ್ ಅವನು, ನನ್ನ ಲೈಫ್ ನಂದು ಅಷ್ಟೇ. ಆಯ್ತು ವೈಷ್ಣವ್, ಕೊನೆಯದಾಗಿ ಹೇಳು, ನೀನು ಶಮಂತ್ ಒಂದಾಗಲ್ವಾ? ಶಮಂತ್ಗೆ ಈ ಮದುವೆ ಬೇಡ ಅಂದ್ಮೇಲೆ ನನಗೂ ಬೇಡ ಅಷ್ಟೇ. ಹಾಗಾದ್ರೆ ಒಂದ್ ವರ್ಷದ ಹಿಂದೆ ಶಮಂತ್ ಕಟ್ಟಿದ ಈ ಮಾಂಗಲ್ಯನ ಅವನ್ ಮನೆ ಬಿಟ್ಟು ಹೋದ್ಮೇಲೂ ಯಾಕೆ ಹಾಕೊಂಡಿದೀಯ?
ಅಂದ್ರೆ ವಿಕ್ಕಿ ನನ್ನ ಮದುವೆ ಆಗಿದ್ದು ನಿಮ್ ತಂದೆ ಕೊಟ್ಟಿದ್ ಮಾತುಗೋಸ್ಕರನ? ಹೌದು ಅಣ್ಣ, ವಿಕ್ರಾಂತ್ ಸರ್ ಇದನ್ನೆಲ್ಲ ಮಾಡ್ತಿರೋದು ಪ್ರೀತಿಯಿಂದ ಅಲ್ಲ, ಜವಾಬ್ದಾರಿಯಿಂದ. ಪ್ರೀತಿ ಇಲ್ಲದೆ ಜವಾಬ್ದಾರಿ ಬರಲ್ಲ ಸ್ಪಂದನ. ಮೊದಲು ನಾನು ಇದನ್ನ ಬರೀ ಕರ್ತವ್ಯ ಅಂತಾನೆ ಮಾಡ್ತಿದ್ದೆ, ಆದರೆ ಈಗ ಎಲ್ಲವೂ ಚೇಂಜ್ ಆಗಿದೆ ಸ್ಪಂದನ. ಈ ಚೇಂಜಸ್ಗೆ ಕಾರಣನೇ ನೀನು. ನಿಮ್ಮಿಬ್ಬರ ಮಧ್ಯೆ ಏನೂ ಇಲ್ಲ ಅಂದಮೇಲೆ ಒಟ್ಟಿಗೆ ಹಾಕಿದ್ದೀರಾ? ನನಗೆ ವಿಕ್ರಾಂತ್ ಸರ್ ಸ್ಟ್ರಿಕ್ಟ್ ಆಗಿ ಹೇಳಿದ್ದಾರೆ, ನಾನು ಇಂಜಿನಿಯರಿಂಗ್ ಮುಗಿಸಿ ನನ್ನ ಜೀವನ ನೋಡ್ಕೊಳ್ಳೋದಕ್ಕೆ ಒಂದು ಕೆಲಸ ಸಿಗೋವರೆಗೂ ಅವರು ನನ್ನ ನೋಡ್ಕೋತಾರಂತೆ, ಅದಕ್ಕೆ ಹೇಳಿದ್ದೀನಿ. ಸರಿ, ಒಂದು ವರ್ಷದಿಂದ ನೀನು ಈ ಮನೆಯಲ್ಲಿದ್ಯಾ, ವಿಕ್ಕಿ ಬಗ್ಗೆ ನಿನ್ಗೇನು ಫೀಲಿಂಗ್ಸ್ ಇದೆ? ಇದ್ಯಾವ ಥರ ಪ್ರಶ್ನೆ ಅಣ್ಣ, ನನಗ್ಯಾವ ಫೀಲಿಂಗ್ಸ್ ಇರೋಕ್ಕೆ ಸಾಧ್ಯ? ವಿಕ್ರಾಂತ್ ಸರ್ ತುಂಬ ಒಳ್ಳೆಯವರು, ಒಬ್ಬ ಗಾರ್ಡಿಯನ್ ಮೇಲೆ ಏನು ಫೀಲಿಂಗ್ಸ್ ಇರುತ್ತೋ ನನಗೂ ಅದೇ ಇದೆ. ವಿಕ್ರಾಂತ್ ನಿನ್ನ ಬಗ್ಗೆ ಅದೆಲ್ಲ ನನಗೆ ಗೊತ್ತಿಲ್ಲ ಅಣ್ಣ, ಆದರೆ ಅವ್ರಿಗೂ ಕೂಡ ನನ್ನ ಬಗ್ಗೆ ಸೇಮ್ ಫೀಲಿಂಗ್ಸ್ ಇರಬಹುದು, ಯಾಕಂದ್ರೆ ನಾವಿಬ್ರು ಕೊಟ್ಟ ಮಾತಿಗೆ ತಪ್ಪಿ ನಡೆಯಲ್ಲ. ಸೊ ನಾವಿಬ್ರು ನಮ್ಮ ಡೀಲ್ ಪ್ರಕಾರನೇ ನಡ್ಕೋತಾ ಇದೀವಿ ಫಾರ್ ಶೋರ್. ಸಮಾಜದ ಕಣ್ಣಲ್ಲಿ ನೀವಿಬ್ರು ಗಂಡ ಹೆಂಡತಿ, ಮುಂದಕ್ಕೆ ನೀವು ಬೇರೆ ಆದ್ರೆ ನೋಡಿದವ್ರು ಏನ್ ಅನ್ಕೊಳಲ್ಲ. ನೋಡೋರ್ಗೇನಣ್ಣ, ಸಾವಿರ ಅನ್ಕೋತಾರೆ, ಅದವ್ರವ್ರು ನೋಡೋ ದೃಷ್ಟಿ ಮೇಲೆ ಹೋಗುತ್ತಷ್ಟೆ. ಆದ್ರೆ ನಮ್ ಮೈಂಡ್ ಅಲ್ಲಿ ಕ್ಲಿಯರ್ ಆಗಿರ್ಬೇಕು, ಎಲ್ಲರ ಪ್ರಕಾರ ನಾವು ಗಂಡ ಹೆಂಡತಿ, ಆದ್ರೆ ನಿಜವಾಗಿ ನಾವು ಗಂಡ ಹೆಂಡತಿ ಅಲ್ಲ. ನನಗೆ ನಿನ್ನ ಮಾತಲ್ಲಿ ಸತ್ಯ ಕಾಣಿಸ್ತಿಲ್ಲ ಸ್ಪಂದನ, ನನಗೆ ನಿಮ್ಮಿಬ್ಬರನ್ನ ನೋಡ್ತಾ ಇದ್ರೆ ಬೇರೆನೇ ಅನ್ಸುತ್ತೆ. ನೀವು ನಮ್ಮಿಬ್ಬರು ಫ್ರೆಂಡ್ಶಿಪ್ನ ತಪ್ಪಾಗಿ ತಿಳ್ಕೊಂಡ್ರು ಏನು? ಗಂಡ ಹೆಂಡತಿ ಮೊದಲು ಫ್ರೆಂಡ್ಸ್ ಆಗೇ ಇರಬೇಕು. ಆದ್ರೆ ಎಲ್ಲಾ ಫ್ರೆಂಡ್ಸು ಗಂಡ ಹೆಂಡತಿ ಆಗಿರ್ಬೇಕಾಗಿಲ್ಲ ಅಲ್ವಾ? ನೋಡೋ, ಅವ್ರ ಕಣ್ಣು ಮೋಸ ಮಾಡ್ಬೋದು, ಆದ್ರೆ ಹೃದಯ ಮೋಸ ಮಾಡೋದಕ್ಕಾಗೋದಿಲ್ಲ ಅಲ್ವಾ? ನೀನ್ ಈ ವಿಚಾರ ವಿಕ್ಕಿ ಹತ್ರ ಮಾತಾಡಿದ್ಯಾ? ಅವನಿಗೆ ಇದ್ರ ಬಗ್ಗೆ ಏನನ್ಸತ್ತೆ ಅಂತ ಏನಾದ್ರೂ ಕೇಳಿದ್ಯಾ? ಇಲ್ಲ. ಯಾಕೆ? ಯಾಕಂದ್ರೆ ಅವ್ರ ಉತ್ತರ ಏನು ಅಂತ ನನಗೆ ಗೊತ್ತು. ನಿನಗೆ ನನ್ನ ಮನಸ್ಸಲ್ಲಿ ಏನ್ ನಡೀತಾ ಇದೆ ಅಂತ ಗೊತ್ತಿಲ್ಲ ಸ್ಪಂದನ, ಗೊತ್ತಾಗದೂ ಇಲ್ಲ. ನಾನಾಗಿ ನಾನೇ ಹೇಳೋಣ ಅನ್ಕೊಂಡ್ರು ಅದಕ್ಕೆ ನೀನು ಅವಕಾಶನೇ ಕೊಡಲ್ಲ. ನನಗೆ ಒಂದೇ ಒಂದ್ಸಲ ಚಾನ್ಸ್ ಕೊಡು ಸ್ಪಂದನ, ನಾನು ನಿನಗೆ ಎಲ್ಲ ಹೇಳಬೇಕು. ಹಾಗಿದ್ರೆ ನಿನಗವನ ಬಗ್ಗೆ ಯಾವುದೂ ಫೀಲಿಂಗ್ಸ್ ಇಲ್ವಾ? ಏನ್ ಫೀಲಿಂಗ್ಸ್ ಇರ್ಬೇಕಿತ್ತು? ನೀನೇ ಹೇಳಿದಾಗೆ ಅವನಿನ್ನ ಚೆನ್ನಾಗಿ ನೋಡ್ಕೊಂಡಿದ್ದಾನೆ, ಒಳ್ಳೆ ವ್ಯಕ್ತಿ ಅಂತ ಕೂಡ ಹೇಳ್ತೀಯ. ಒಂದು ವರ್ಷ ಜೊತೆಗೆ ಕಾಲ ಕೂಡ ಕಳೆದಿದ್ರ. ಅವನು ನಿನ್ನ ನೋಡ್ಕೊಂಡಿದ್ದ ರೀತಿಗೆ, ತೋರಿಸಿರೋ ಕಾಳಜಿಗೆ ನಿನಗೇನು ಸ್ಪೆಷಲ್ ಫೀಲಿಂಗ್ಸೇ ಬರಲಿಲ್ವಾ? ಇಲ್ಲ ಅಣ್ಣ, ನಮ್ಮಿಬ್ಬರ ಮಧ್ಯೆ ಆ ಥರ ಸ್ಪೆಷಲ್ ಫೀಲಿಂಗ್ ಬರೋಕ್ಕೆ ಸಾಧ್ಯನೇ ಇಲ್ಲ. ಹಾಗಂತ ನಮ್ಮಿಬ್ಬರ ಮಧ್ಯೆ ಇರೋ ಸ್ನೇಹ ಗೌರವ ಇದ್ಯಾವುದೂ ಸುಳ್ಳಲ್ಲ. ನೀವು ಯಾಕೆ ನಿಮ್ಮ ಫ್ರೆಂಡ್ಶಿಪ್ನ ನೆಕ್ಸ್ಟ್ ಲೆವೆಲ್ ತೊಗೊಂಡು ಹೋಗ್ಬಾರ್ದು, ಈ ಸುಳ್ಳು ಮದುವೆನ ನಿಜ ಯಾಕೆ ಮಾಡಬಾರ್ದು? ಇಲ್ಲ ಅಣ್ಣ, ಅದು ಇಂಪಾಸಿಬಲ್. ಹಾಗಾದ್ರೆ ವಿಕ್ರಾಂತ್ ನಿನ್ ಗಂಡ ಆಗೋದಕ್ಕೆ ಯಾವತ್ತು ಸಾಧ್ಯ ಇಲ್ವಾ? ಅಣ್ಣ, ವಿಕ್ರಾಂತ್ ಸರ್ ಈಗಾಗ್ಲೇ ಯಾರಿಗೂ ಮನ್ಸು ಕೊಟ್ಬಿಟ್ಟಿದ್ದಾರೆ. ಅವ್ರು ಯಾವತ್ತೂ ಮಾತು ತಪ್ಪದವ್ರಲ್ಲ, ಈ ವಿಷಯದಲ್ಲಿ ಮಾತು ತಪ್ಪತಾರ? ವಿಕ್ರಾಂತ್ ಯಾರಿಗೆ ಮನ್ಸು ಕೊಟ್ಟಿದ್ದಾನೆ ಅಂತ ನಿನಗೆ ಗೊತ್ತಾ? ವಿಕ್ರಾಂತ್ ಸರ್ ನನ್ನ ಹತ್ರ ಯಾವ್ದನ್ನು ಮುಚ್ಚಿಟ್ಟಿಲ್ಲ, ಅವ್ರು ವೈಶೋಕನ ಇಷ್ಟಪಟ್ಟಿದ್ದು. ಅಂದ್ರೆ ನಿನ್ಗೆ ಈ ವಿಷಯದಲ್ಲಿ ಎಲ್ಲ ಗೊತ್ತು, ಆದ್ರೂ ಹೇಗೆ ಸಹಿಸ್ಕೊಂಡು ಸುಮ್ಮನೆ ಇದೆಯಾ? ಅದರಲ್ಲೂ ನನ್ನನ್ನ ವೈಶು ಹತ್ರ ಮಾತಾಡು ಅಂತ ಹೇಳ್ತಿದ್ಯಾ? ಹೌದು ಅಣ್ಣ, ಸಮಸ್ಯೆ ಏನೇ ಇದ್ರು ಮಾತಾಡ್ಕೊಂಡು ಸರಿಪಡಿಸ್ಕೋಬೇಕು. ಈ ಒಂದು ವರ್ಷದಲ್ಲಿ ಏನೆಲ್ಲ ಬದಲಾವಣೆಗಳಾಗಿರ್ಬೋದು ಅಲ್ವಾ? ಅಲ್ಲ ಸ್ಪಂದನ,
ನಮ್ಮಿಬ್ಬರ ಪರಿಸ್ಥಿತಿನೂ ಒಂದೇ. ನಾವೀಗ ಒಂದೇ ದೋಣಿಯ ಪಯಣಿಗರು. ಅದರಲ್ಲೂ ನೀನ್ ತಪ್ಪದಾರಿನಲ್ಲಿ ಹೋಗುವಾಗ ನನ್ ಹೇಗೆ ಸರಿದಾರಿನಲ್ಲಿ ಹೋಗು ಅಂತ ಹೇಳ್ತಿದ್ಯಾ? ವಿಕ್ರಾಂತ್ ಸರ್ ನನ್ಗೆ ಯಾವುದೇ ಡೌಟ್ ಇಲ್ಲದೆ ಇರೋ ಹಾಗೆ ಕ್ಲಿಯರ್ ಆಗಿ ಅವ್ರ ಮನ್ಸಲ್ಲಿ ಏನಿದೆ ಅಂತ ಹೇಳಿದ್ದಾರೆ. ಆದ್ರೆ ಈಗ ನೀವು ವೈಶ್ವಕನ್ ಮನ್ಸಲ್ಲಿ ಏನಿದೆ ಅಂತ ಕ್ಲಿಯರ್ ಮಾಡ್ಕೊಳ್ಳಿ. ಅದು ಹಾಗಲ್ಲ, ನಾನು ವೈಷ್ಣವಿನ ಮದುವೆ ಆಗ್ಬೇಕಾದ್ರೆ ಇದೇ ರೀತಿ ನಾನು ಅವಳನ್ನ ನಂಬಿದ್ದೆ. ಆದ್ರೆ ಮದುವೆ ಆಗಿದ ಮರುದಿನ ಅವಳು ವಿಕ್ಕಿ ಹತ್ರ ಫೋನಲ್ಲಿ ಮಾತಾಡೋದನ್ನ ಕೇಳಿಸ್ಕೊಂಡು ನನ್ನ ಮನ್ಸು ಹೊಡೆದೋಯ್ತು. ಆದ್ರೂ ನೀನ್ ಹೇಗೆ ಸಮಾಧಾನವಾಗಿದ್ಯಾ ನನಗೆ ಅರ್ಥ ಆಗ್ತಾ ಇಲ್ಲ. ನಿಮ್ ಫೀಲಿಂಗ್ಸ್ ನನಗೆ ಅರ್ಥ ಆಗುತ್ತೆ ಅಣ್ಣ. ಆದ್ರೆ ವಿಕ್ರಾಂತ್ ಸರ್ ಈಗ ವೈಶ್ವ ಅಕ್ಕನ ಹತ್ರ ಮೊದ್ಲಿನ ಹಾಗಿಲ್ಲ, ಡಿಸ್ಟೆನ್ಸ್ ಮೇಂಟೈನ್ ಮಾಡ್ತಿದ್ದಾರೆ. ವೈಶ್ವ ಅಕ್ಕ ನಿಮ್ ಹೆಂಡತಿ ಅನ್ನೋದು ಅವ್ರಿಗೆ ಕ್ಲಿಯರ್ ಆಗಿ ಗೊತ್ತು. ವಿಕ್ರಾಂತ್ ಸರ್ ಲೈನ್ ಕ್ರಾಸ್ ಮಾಡೋರಲ್ಲ, ಅಷ್ಟು ಡಿಸಿಪ್ಲಿನ್ ಅವ್ರಿಗಿದೆ. ನಿನಗೆ ವಿಕ್ರಾಂತ್ ಮೇಲೆ ಕಾನ್ಫಿಡೆನ್ಸ್ ಇದೆ ಅಲ್ವಾ? ಈ ಒಂದು ವರ್ಷದಲ್ಲಿ ನಾನು ಅವ್ರನ್ನ ಅಷ್ಟಂತೂ ಅರ್ಥ ಮಾಡ್ಕೊಂಡಿದ್ದೀನಿ. ಆದ್ರೆ ಈಗ ನೀವು ವೈಶ್ವ ಅಕ್ಕನ ಅರ್ಥ ಮಾಡ್ಕೊಳ್ಳಿ. ವಿಕ್ರಾಂತ್ ಏನೋ ವೈಷ್ಣವಿಯಿಂದ ದೂರ ಇದ್ದಾನೆ, ಆದ್ರೆ ವೈಷ್ಣವಿ ಅವಳ ಮನಸ್ಸಿನಲ್ಲಿ ಏನಿದೆ ಅದನ್ನ ನಾನ್ ಹೇಗ್ ಹೇಳಿ? ನೀವೇ ಅವ್ರ ಹತ್ರ ಕೇಳ್ಬೇಕು. ಇಷ್ಟು ದಿನ ನೋಡಿದ್ದು ನಿನಗ್ ಗೊತ್ತಾಗ್ಲಿಲ್ವಾ? ಈಗ ನಾನು ಏನೋ ಹೇಳಿದ್ರೆ ಅದ್ ಸರಿಯಾಗಲ್ಲ. ಅಷ್ಟಕ್ಕೂ ನಾನು ಈ ಮನೆ ಅತಿಥಿ ಅಷ್ಟೆ. ನೀವು ಮನೆಯವರು ಎಲ್ಲ ಕೂತು ಮಾತಾಡಿ ಪರಿಹಾರ ಮಾಡ್ಕೋಬೇಕು. ನೀವೆಲ್ಲ ಒಂದಾದ್ರೆ ನನಗಷ್ಟೇ ಸಾಕು. ಸರಿ, ಹಾಗಾದ್ರೆ ನೀನ್ ಹೇಳಿದಾಗೆ ನಾನು ವೈಶ್ವ ಹತ್ರ ಮಾತಾಡ್ತೀನಿ. ಹಾಗಾದ್ರೆ ಎಲ್ಲ ಸರಿ ಹೋಗುತ್ತೆ ಅಲ್ವಾ? ಗೊತ್ತಿಲ್ಲ, ನನ್ಗೊಂದು ಡೌಟ್ಸ್ ಬಂದಲ್ಲ. ನಿನ್ನ ವಿಕ್ರಾಂತ್ ಮಧ್ಯದಲ್ಲಿ ಏನು ಇಲ್ಲ ಅಂದ್ಮೇಲೆ ಆನಿವರ್ಸರಿ ಸೆಲೆಬ್ರೇಷನ್ಗೆ ನಿನ್ನನ್ನು ಯಾಕೆ ತೀರ್ಥಹಳ್ಳಿ ಕರ್ಕೊಂಡು ಹೋದ? ಈಗಲಾದರೂ ನಿಂಗೆ ಅರ್ಥ ಆಗುತ್ತೆ ಸ್ಪಂದನ, ಇದನ್ನೆಲ್ಲ ನಾನು ಮಾಡಿದ್ದು ನಿನ್ನ ಮೇಲಿನ ಪ್ರೀತಿಯಿಂದ ಅಂತ. ನನಗೂ ಅದೇ ಅರ್ಥ ಆಗ್ತಿಲ್ಲ. ಈ ವಿಕ್ರಾಂತ್ ಸರ್ ಒಂದೊಂದ್ಸಲ ಒಂದೊಂದು ಥರ ಆಡ್ತಾರೆ, ಆದರೆ ಉತ್ತರ ಅಂತೂ ಸಿಗಲ್ಲ. ಅದಕ್ಕೆ ನಾನು ಯೋಚನೆ ಮಾಡೋದನ್ನೇ ಬಿಟ್ಬಿಟ್ಟಿದ್ದೀನಿ. ನಿನಗಿಷ್ಟ ಇಲ್ಲದೆ ಇಷ್ಟೊಂದೆಲ್ಲ ಆಗೋದಕ್ಕೆ ಸಾಧ್ಯ ಇಲ್ಲ ಅಲ್ವಾ? ಅಯ್ಯೋ, ಹಾಗೆಲ್ಲ ಏನೂ ಇರಲ್ಲ. ನಾನು ಅವರು ಹಾವು ಮುಂಗಿಸಿದ್ರೆ ಕಿತ್ತಾಡ್ತಾ ಇರ್ತೀವಿ. ಅವ್ರಿಗೆ ನನ್ನ ಕಂಡ್ರೆ ಇಷ್ಟ ಇರಕ್ಕೆ ಸಾಧ್ಯನೇ ಇಲ್ಲ. ಈ ಆನಿವರ್ಸರಿ ಸೆಲೆಬ್ರೇಷನ್ ಹಿಂದೆನೂ ಏನೂ ಇರಬೇಕು. ಅದನ್ನ ಅರ್ಥ ಮಾಡ್ಸಕ್ ಬಿಟ್ರೆ ತಾನೆ ಯಾವಾಗ್ಲೂ ಯಾಕೆ ಯಾಕೆ ಅಂತ ಕಾಲ್ ಕೇರ್ಕೊಂಡು ಜಗಳಕ್ಕೆ ಬರ್ತೀಯ? ನನ್ನ ಮನಸ್ಸಿನ ಮಾತನ್ನ ಯಾವಾಗ ತಾನೇ ಕೇಳಿಸ್ಕೊಂಡಿದ್ಯಾ? ವಿಕ್ರಾಂತ್ ಯಾವತ್ತೂ ಮಾತು ಕೊಟ್ಟಿರ್ಬೋದು, ಆದ್ರೆ ನೀನ್ ಹೇಳಿದಾಗೆ ಮನುಷ್ಯನ ಜೀವನದಲ್ಲಿ ಬದಲಾವಣೆಗಳು ಆಗ್ತಾನೆ ಇರುತ್ತಲ್ವ? ಅಲ್ಲ, ಅದು ವಿಕ್ರಾಂತ್ ಬಗ್ಗೆ ನನಗೆ ಚೆನ್ನಾಗಿ ಗೊತ್ತು. ಇನ್ಫ್ಯಾಕ್ಟ್ ನನಗಿಂತ ವಿಕ್ರಾಂತ್ ಬಗ್ಗೆ ಯಾರಿಗೂ ಗೊತ್ತಿಲ್ಲ. ಅವನು ಯಾರ ಜೀವನದಲ್ಲೂ ಆಟ ಆಡೋದಿಲ್ಲ, ಯಾರ ಜೀವನನೂ ಹಾಳು ಮಾಡೋದಿಲ್ಲ. ಅವನ ಮನೆಯವ್ರಿಗೆಲ್ಲ ಸುಳ್ಳು ಹೇಳಿ ನಿನ್ನ ಟ್ರಿಪ್ ಕರ್ಕೊಂಡು ಹೋಗಿದ್ದಾನೆ ಅಂದರೆ ಅದು ನಿನಗೇನೋ ಹೇಳೋದಕ್ಕೆ ಇರಬೇಕು. ಅದು ನೀನು ಅರ್ಥ ಮಾಡ್ಕೊಂಡಿಲ್ಲ. ನಮ್ಮ ಮಾತನ್ನ ಕದ್ ಕೇಳಿಸ್ಕೋತಾ ಇದ್ರ? ಒಳಗ್ ಬರ್ಬೋದಿತ್ತಲ್ಲ. ಇಲ್ಲ, ಅದು ಏನೋ ಹೇಳೋಣ ಅಂತ ಬಂದೆ. ಆದ್ರೆ ನೀವಿಬ್ರು ಮಾತಾಡ್ತಿದ್ರಲ್ಲ, ಡಿಸ್ಟರ್ಬ್ ಮಾಡೋದ್ ಬೇಡ ಅಂತ ಹಾಗೆ ಹೋಗ್ತಾ ಇದ್ದೆ. ಐಮ್ ಸಾರಿ ವಿಕಿ. ಪರವಾಗಿಲ್ಲ ಬಾ, ಅದೇನು ವಿಷಯ ಹೇಳು. ನಿನ್ನ ಮದುವೆ ದಿನ ಏನು ನಡೀತು ಅಂತ ಹೇಳಕ್ಕೆ ಬಂದೆ. ನೀನು ಹೊಸದಾಗಿ ಏನು ಹೇಳಬೇಕಾಗಿಲ್ಲ ವಿಕ್ರಾಂತ್. ನೀನು ವೈಶು ಫೋನಲ್ಲಿ ಮಾತಾಡೋದನ್ನ ನಾನು ಕೇಳಿಸ್ಕೊಂಡಿದ್ದೀನಿ. ನೀನು ಕೇಳಿಸ್ಕೊಂಡಿರೋದು ಒಂದು ಮುಖದ ಕತೆ.
ಇನ್ನೊಂದು ಮುಖದ ಕಥೆನೂ ಕೇಳು. ನನಗೆ ಇನ್ಯಾವ ಕಥೆನೂ ಬೇಡ ವಿಕ್ರಾಂತ್. ವಿಕ್ರಾಂತ್, ಈ ದೋಸ್ತನ ವಿಕ್ರಾಂತ್ ಅಂತ ಹೆಸರು ಹಿಡಿದು ಕರೆಯೋಷ್ಟು ದೂರ ಆದ್ನ ದೋಸ್ತ. ನಾನ್ ದೂರ ಆಗಿಲ್ಲ, ನೀನೆ ದೂರ ಮಾಡ್ಕೊಂಡಿದ್ಯಾ. ಈಗ ನಾನು ನಿಂಗೆ ಏನು ಹೇಳಿದ್ರು ನಿಂಗೆ ಅರ್ಥ ಆಗಲ್ಲ ಬಿಡು. ಎನಿವೇಸ್, ನನಗೆ ಟ್ರಾನ್ಸ್ಫರ್ ಲೆಟರ್ ಬಂದಿದೆ. ಇನ್ನೆರಡು ದಿನದಲ್ಲಿ ನಾನು ಬೇರೆ ಊರಿಗೆ ಹೋಗ್ತೀನಿ. ಸರ್ ಇದ್ದಕ್ಕಿದ್ದಾಗೆ ಟ್ರಾನ್ಸ್ಫರ್ ತಗೊಂಡಿದ್ದಾರೆ, ಅದು ಯಾರಿಗೂ ಹೇಳ್ದೇನೆ. ಯಾಕೆ ಫ್ಯಾಮಿಲಿನಲ್ಲಿ ನಡೀತಾ ಇರೋ ಗಲಾಟೆಗಳಿಂದ ಈ ನಿರ್ಧಾರ ತಗೊಂಡಿದ್ದಾರ? ನಾನು ಯಾರು ಇಲ್ಲದ ಕಡೆ ಹೋಗಿ ಮಲ್ಕೋತೀನಿ. ಏನ್ ಬೇಕಾದ್ರೂ ಮಾಡ್ಕೋ, ನಾನೇನು ಕೇಳ್ಬೇಡ. ಅಷ್ಟೇ, ಅವ್ರ ಈ ನಿರ್ಧಾರ ಕಾರಣ ನಾನಾ? ಇದೆಲ್ಲಾದ್ರ ಮಧ್ಯ ಶ್ರಮಂತ್ ಅಣ್ಣ ವಾಪಸ್ ಬಂದಿದ್ದಾರೆ. ಗಾಳಿ ಕಟ್ಟಿದ ನನ್ ಬಗ್ಗೆ ನಿನ್ ಕಿಂಚಿತ್ ಭಾವನೆಗಳಿಲ್ಲ ಅಂದ್ಮೇಲೆ ನಮ್ ಮದ್ವೆ ಫೋಟೋ ನಾನ್ ಕಟ್ಟಿದ ತಾಳಿ ನಿನ್ ಕತ್ತಲ್ಲಿ ಹಾಕಿ. ಡಿವೋರ್ಸ್ ಬೇಕು ಅಂತ ಕೇಳಿದ್ದು ನೀವು. ಇವಾಗ ನಾನೇ ಎಲ್ಲ ಅಪರಾಧ ಮಾಡಿದೀನಿ ಅನ್ನೋ ತರ ಮಾತಾಡ್ತಿದ್ದೀರಲ್ವಾ? ನಾನ್ ಡಿವೋರ್ಸ್ ಕೊಡ್ಬೇಡಿ ಅಂತ ನಿಮ್ ಹತ್ರ ಅಂಗ್ಲಾಚ್ ಬೇಡ್ಕೋತೀನಿ ಅಂತ ಮಾತ್ರ ಅನ್ಕೊಳಕ್ ಹೋಗ್ಬೇಡಿ. ನನ್ಗೆ ಯಾರ ಹತ್ರ ಬೇಡ್ಕೊಂಡು ಅಭ್ಯಾಸ ಇಲ್ಲ. ನಮ್ ನಾಲ್ಕು ಜನರ ಜೀವನ ನಾಲ್ಕು ತಿರುವಿನ ದಾರಿಯಲ್ಲಿ ನಿಂತಿದೆ. ಈ ದಾರಿಗಳು ಒಂದಾಗ್ತಾವ ಅಥವಾ